ಪ್ರಿಯರಾದವರೇ, ಏಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಸುಂದರವಾದ ರಮ್ಯವಾದ ಸ್ಥಳ, ಸಮುದ್ರ ತೀರದಲ್ಲೇ ಒಂದು ಸುಂದರವಾದ ಕೋಟೆ ಇರುವುದನ್ನು ನೋಡುತ್ತೀರಲ್ಲ. ಈ ಕೋಟೆ ಯಾವಾಗ ಕಟ್ಟಲ್ಪಟ್ಟಿತ್ತು ಗೊತ್ತಾ? ಕ್ರಿಸ್ತಶಕ 1620 ಡಚ್ಚರು ಇಲ್ಲಿ ಇಂಡಿಯಾಗೆ ಬಂದಾಗ, ಇಲ್ಲಿ ಬಂದು ಇಂಡಿಯಾದಲ್ಲಿ ಕಾಲ್ ಇಟ್ಟಾಗ, ತಂಜೆಯಲ್ಲಿ ರಘುನಾಥ ನಾಯಕರ್ ಎಂಬ ರಾಜ ಆಳ್ವಿಕೆ ಮಾಡಿದನು. ಅವನ ಅನುಮತಿಯಿಂದ ಕಟ್ಟಲ್ಪಟ್ಟ ಒಂದು ಡಚ್ ಕೋಟೆಯೇ ಇದು. ಇದರ ಕೆಳಭಾಗದಲ್ಲಿ ಅಲ್ಲಿ ಗೋಡೌನ್ ಹಾಗೆ ಸೈನಿಕರು ವಿಶ್ರಮಿಸಿಕೊಳ್ಳುವ ಸ್ಥಳ, ಕಾರಾಗೃಹಗಳನ್ನು ಇಟ್ಟಿದ್ದಾರೆ. ಮೇಲ್ಭಾಗದಲ್ಲಿ ಗವರ್ನರ್ ಹಾಗೆ ಸೇವಕರು ಫಾದರ್ಗಳು ತಂಗುವುದಕ್ಕೆ ಬೇಕಾದ ಸ್ಥಳ ಕೂಡ ಇದರಲ್ಲಿ ಇದೆ. ಈ ಕೋಟೆಗೂ ಝೀಗನ್ಬಾಲ್ಗೂ ಏನು ಸಂಬಂಧ ಅಂದುಕೊಳ್ಳುತ್ತೀರಾ? ಝೀಗನ್ಬಾಲ್ಗ್ ಏಸುವನ್ನು ಹೊತ್ತು ತಂದ ಡೆನ್ಮಾರ್ಕ್ ಸರ್ಕಾರ ಕಳುಹಿಸಿದ ಒಬ್ಬ ಮಿಷನರಿ. ಆದರೆ ಇಲ್ಲಿರುವವರಿಗೆ ಬಿಸ್ನೆಸ್, ಸಂಪಾದನೆ, ಅದರಲ್ಲೇ ದೃಷ್ಟಿ. ಆದ್ದರಿಂದ ಅವರಿಗೆ ದೇವರ ಕುರಿತಾದ ಭಯವೋ, ಕರ್ತನಿಗೆ ಭಯಪಟ್ಟು ನಡೆಯುವುದೋ ಇಲ್ಲ. ಝೀಗನ್ಬಾಲ್ಗ್ ಮಿಷನರಿ ಇಂತಹ ಕಾರ್ಯಗಳನ್ನೆಲ್ಲ ಖಂಡಿಸಿ ಚೆನ್ನಾಗಿ ಬೋಧನೆ ಮಾಡಿದ್ದರಿಂದ ಅವರಿಗೆ ಹಿಡಿಸಲಿಲ್ಲ. ಆದ್ದರಿಂದ ಅವರ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಈ ಕೋಟೆಯಲ್ಲಿ 5 ತಿಂಗಳುಗಳ ಕಾಲ ಸೆರೆಯಲ್ಲಿ ಇಟ್ಟರು. ಝೀಗನ್ಬಾಲ್ಗ್ ಮಿಷನರಿ ಈ ಕೋಟೆಯಲ್ಲಿ 5 ತಿಂಗಳು ಸೆರೆಯಲ್ಲಿ ಇಟ್ಟಿದ್ದಾಗ ತಮಿಳ್ ಭಾಷೆಯಲ್ಲಿ ಸತ್ಯವೇದವನ್ನು ಭಾಷಾಂತರ ಮಾಡುವ ಕೆಲಸವನ್ನು ಮುಂದುವರಿಸಿ ಮಾಡಿದ್ದಾರೆ. ಆದ್ದರಿಂದ ಇದು ಐತಿಹಾಸಿಕ ಪ್ರಾಮುಖ್ಯತೆ ಉಳ್ಳ ಒಂದು ಕೋಟೆ, ಸರಿನಾ? ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ವಿಮೋಚನಾ ಕಾಂಡ 14:14 ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಯಾವುದೊಂದು ಯುದ್ಧ, ಯಾವುದೊಂದು ಹೋರಾಟ ನಿಮ್ಮ ಜೀವಿತಕ್ಕೆ ಬಂದು ಅಪ್ಪಳಿಸುತ್ತಿದೆ ಹೌದಾ? ನಿಮ್ಮ ಕುಟುಂಬ, ನಿಮ್ಮ ಬಿಸ್ನೆಸ್, ನಿಮ್ಮ ಸೇವೆ ಇಲ್ಲ ನಿಮ್ಮ ಕೆಲಸ, ಯಾವುದೊಂದು ಕಾರ್ಯದಲ್ಲಿ ಒಂದು ಯುದ್ಧ ಬರುತ್ತಿದೆ, ಏನು ಮಾಡುವುದೆಂದು ತಿಳಿಯದು. ಬಾಧಿಸುವವರು ನಮಗಿಂತ ಬಲಿಷ್ಠರಾಗಿದ್ದಾರೆ, ದೊಡ್ಡ ಗುಂಪಾಗಿ ಇದ್ದಾರೆ. ಇವರನ್ನು ನಾವು ಹೇಗೆ ಜಯಿಸಲು ಸಾಧ್ಯ ಅಷ್ಟೇ ಎಂದು ಅಂದುಕೊಳ್ಳುತ್ತೀರಾ? ಒಂದು ದೊಡ್ಡ ಸೈನ್ಯವೇ ಬಂದು, ಐಗುಪ್ತದ ಸೈನ್ಯವೇ ಇಸ್ರಾಯೇಲ್ಯರನ್ನು ದಾಸರನ್ನಾಗಿ ಮಾಡಲು ಬಂದಿತ್ತು. ಆಗಲೇ ದೇವರು ಮಾತು ಕೊಟ್ಟರು, ಕರ್ತನು ನಿಮಗಾಗಿ ಯುದ್ಧ ಮಾಡುವನು, ನೀವು ಸುಮ್ಮನೆ ಇರ್ರಿ ಸಾಕು, ನಿಮ್ಮಿಂದ ಯುದ್ಧ ಮಾಡಿ ಜಯಿಸಲಾಗದು ಎಂದು ನನಗೆ ಗೊತ್ತು, ನಾನು ಯುದ್ಧ ಮಾಡುವೆ, ಸುಮ್ಮನೆ ಇರ್ರಿ ಎಂದು ಹೇಳಿ ದೇವರು ಯುದ್ಧ ಮಾಡಿ ಆ ಸೈನ್ಯವನ್ನೇ ನಾಶ ಮಾಡಿ ತನ್ನ ಜನರನ್ನು ಸಂರಕ್ಷಿಸಿದರು. ನಿಮಗಾಗಿ ಕರ್ತನು ಯುದ್ಧ ಮಾಡುವನು, ಸಾಧ್ಯವಿಲ್ಲ ಅಷ್ಟೇ ಅಂದುಕೊಳ್ಳುತ್ತೀರಾ? ನಿಮಗೆ ಆತನು ಜಯ ಕೊಡುವನು, ಭಯಪಡಬೇಡಿ. ನಂಬಿಕೆಯಿಂದ ಕರ್ತನು ನನಗಾಗಿ ಯುದ್ಧ ಮಾಡುವನು, ಆದ್ದರಿಂದ ನಾನು ಭಯಪಡುವುದಿಲ್ಲ ಎಂದು ಧೈರ್ಯವಾಗಿ ಹೇಳುವಿರಾ? ಹಾಗೆ ಹೇಳಿ ನೋಡೋಣ. ತಂದೆಯೇ, ನಾನು ಭಯಪಡುವುದಿಲ್ಲ, ನೀವು ನನಗಾಗಿ ಯುದ್ಧ ಮಾಡುವ ದೇವರು, ಈ ಯುದ್ಧದಲ್ಲಿ ನನಗೆ ದೊಡ್ಡ ಜಯವನ್ನು ಕೊಡುತ್ತೀರಿ, ನಾನು ನಂಬುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.